ओम शांति, ओम शांति, ओम शांति, ओम शांति। मनशांतिगागि मेडिटेशन राजयोग शिबिरद परमात्मा अनुभूति प्रवचन मालिगे हार्दिक स्वागत। भारत दल्ली हुट्टिद प्रतियोब्ब व्यक्तिगे ಒಂದು ಇಚ್ಛೆ ಅಂತೂ ಪ್ರತಿಯೊಬ್ಬರು ಇಟ್ಕೊಂಡಿರ್ತಾರೆ. ಸಾಯೋದ್ರೊಳಗೆ ಒಂದು ಸರಾರ ಗಂಗಾ ನದಿ ಸ್ನಾನ ಮಾಡಿ ಬರಬೇಕು, ಗಂಗಾಮಿಂದ ಬರಬೇಕು, ತೀರ್ಥಯಾತ್ರೆ ಕಾಶಿ ಹರಿದ್ವಾರ ಮಾಡಿ ಬರಬೇಕು ಅನ್ನುವ ಆಸೆ. ಯಾಕೆ ಆಸೆ ಬೆಳೆದು ಬಂತು ಭಾರತದಲ್ಲಿ? ಈಗಿನ ಕಾಲದವ್ರು ಬಿಡ್ರಿ, ರೊಕ್ಕ ಐತಿ ಮಸ್ತ್ ಮಜಾ ಮಾಡೋಣ, ಟೈಮ್ ಐತಿ ಹೋಗಿ ಬರೋಣ, ಅಥವಾ ಬೇಕಾದಷ್ಟು ಹೋಗಿ ಬರಲಿಕ್ಕೆ ಅನುಕೂಲತೆಗಳದವೆ ಹೋಗಿ ಬರೋಣ ಅಂತ ಹೋಗ್ತಾರೆ. ಭಾರತದಲ್ಲಿ ಇದು ಎಷ್ಟೋ ವರ್ಷಗಳಿಂದಲೂ ಈ ಆಸೆ ಇದೆ, ಒಂದು ಸಲ ಗಂಗಾ ಮಿಂದು ಬರಬೇಕು. ಯಾಕೆಂದರೆ ಭಾರತದಲ್ಲಿ ಪ್ರತೀತಿ, ಗಂಗೆಯಲ್ಲಿ ಮಿಂದು ಬಂದರೆ ನಾವು ಮಾಡಿರೋ ಪಾಪ ಪರಿಹಾರವಾಗ್ತದೆ. ಪತಿತರು ಗಂಗೆಯಲ್ಲಿ ಮಿಂದರೆ ಪಾವನರಾಗುತ್ತಾರೆ ಎನ್ನುವ ನಂಬಿಕೆ. ಗಂಗೆಯಲ್ಲಿ ಮಿಂದರೆ ಪಾವನ ಆಗಲು ಸಾಧ್ಯ ಇದೆಯಾ? ನೀವು ವಿಚಾರ ಮಾಡಿ ನೋಡಿ. ಆಲ್ರೆಡಿ ನಾವು ಆತ್ಮ ಪರಮಾತ್ಮನ ಪಾಠಗಳಲ್ಲಿ ತಿಳಿದುಕೊಂಡಿದ್ದೇವೆ, ನಾವು ಏನು ಪಾಪಗಳನ್ನು ಮಾಡ್ತೀವೋ ಪುಣ್ಯಗಳನ್ನು ಮಾಡ್ತೀವೋ ಭಲೆ ಕೈಯಿಂದ ಕರ್ಮಗಳನ್ನು ಮಾಡಿರ್ಬೋದು, ಕರ್ಮೇಂದ್ರಿಯಗಳ ಶರೀರೇಂದ್ರಿಯಗಳಿಂದ ಕರ್ಮ ಮಾಡಿದರೂ ಆ ಪಾಪ ಪುಣ್ಯ ತಗುದು ಶರೀರಕ್ಕಲ್ಲ ಆತ್ಮನಿಗೆ ತಾಗ್ತದೆ. ಆದ್ದರಿಂದಲೇ ಪಾಪಾತ್ಮ ಪುಣ್ಯಾತ್ಮ ಮಹಾನ್ ಕಾರ್ಯ ಮಾಡಿದರೆ ಮಹಾತ್ಮ ಅಂತ ಕರಿತೀವಿ. ಈಗಿನ ಕಾಲದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಪಾಪಾತ್ಮಗಳೇ, ಪತಿತರೆ. ಯಾಕೆಂದರೆ ಜನಸಾಮಾನ್ಯರನ್ನು ಹಿಂಸೆ ಭಯ ಅಶಾಂತಿ ದುಃಖ ತಾವು ಅದರಲ್ಲೇ ಇರ್ತಾರೆ, ಎಲ್ಲರನ್ನು ಅದರಲ್ಲೇ ಬಿಡಿಸ್ತಾರೆ. ಜನರು ದಿನಪ್ರತಿದಿನ ಶರವೇಗದಲ್ಲಿ ದುಃಖ ಸಾಗರದಲ್ಲಿ ಮುಳುಗುತ್ತಿದ್ದಾರೆ. ಎಲ್ಲಿ ನೋಡಿದರೂ ಧರ್ಮ ಭ್ರಷ್ಟರು, ಕರ್ಮ ಭ್ರಷ್ಟರು, ಲೋಕ ಕಂಟಕರು, ಕ್ರೂರಿಗಳು, ಸಮಾಜ ವಂಚಕರು, ದುರಾತ್ಮರು, ದುಷ್ಕರ್ಮಿಗಳು ಹೆಚ್ಚಾಗುತ್ತಿದ್ದಾರೆ. ಅಂದಮೇಲೆ ಈ ಜಗತ್ತಿನಾಗ ಪತಿತರಿಗೇನು ಕೊರತೆ ಇಲ್ಲ, ಪತಿತರೆಲ್ಲರಾಗಿದ್ದಾರೆ. ಮೋಹ ಕಾಮ ಕ್ರೋಧ ಮದ ಮತ್ಸರ ಸಿಲುಕಿ ಹಾಕಿ ಶೀಲ ಭ್ರಷ್ಟರಾಗಿದ್ದಾರೆ, ಕಲಬೆರಕೆ ಮಾಡ್ತಾರೆ. ಮನೋರೋಗಿಗಳು ದೈಹಿಕ ರೋಗಿಗಳು ಹೆಚ್ಚುತ್ತಿದ್ದಾರೆ. ಮಾಂಸಭಕ್ಷಣ ಮದ್ಯಪಾನಾದಿಗಳಿಂದ ಇನ್ನೂ ಪಾಪಾತ್ಮ ದುರಾತ್ಮರಾಗ್ತಿದ್ದಾರೆ. ಅದಕ್ಕೇ ಪಾಪಾತ್ಮ ಆಗಿದ್ದೀವಿ ಅನ್ನೋದ ಕಾರಣದಿಂದಲೇ ಗುಡಿ ಗುಡಿ ತೀರ್ಥಯಾತ್ರೆ ಹೋಗಿ ಹೋಗಿ ದೇವ್ರ ಮುಂದೆ ಕೈ ಮುಗಿದು. ರಿಯಲಿ ಗ್ರೇಟ್ ಇವತ್ತಿನ ಮನುಷ್ಯ, ಅಟ್ಲೀಸ್ಟ್ ಕಲ್ಲು ಮೂರ್ತಿ ಮುಂದರ ಕೈ ಮುಗಿದು ಹೇಳ್ತಾನೆ, ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ಪಾಪೋಹಂ ಪಾಪ ಕರ್ಮೋಹಂ ಪಾಪಾತ್ಮ ಪಾಪ ಸಂಭವ. ಹೇ ಭಗವಂತ, ನಾನು ಅನೇಕ ಜನ್ಮಗಳಿಂದ ಏನೇನೋ ಪಾಪ ಮಾಡಿಬಿಟ್ಟಿನಿ, ನಾನು ಪಾಪಾತ್ಮ, ಪಾಪದಿಂದಲೇ ಹುಟ್ಟಿದ್ದೀನಿ, ಪಾಪಕರ್ಮವನ್ನೇ ಮಾಡ್ತಿದ್ದೀನಿ, ನಾನೇ ಪಾಪಿ ಅಂತ ಮೂರ್ತಿ ಮುಂದೆ ಒಪ್ಕೊಳ್ತಾನೆ. ಮತ್ತು ತೀರಾ ಬಾರಿ ಗ್ರೇಟ್ ಅನ್ಕೋಬೇಡ್ರಿ ಮನುಷ್ಯನ, ಕಲ್ಲು ಮೂರ್ತಿ ಜಡ ಕಿವಿ ಕೇಳಂಗಿಲ್ಲ, ಅದಕ್ಕೆ ಒಪ್ಕೊತಾನೆ, ಹಾಡ್ತಾನೆ ಅಲ್ಲಿ ಹೋಗಿ. ಅದ ಊರ ಮಂದಿ ಮುಂದೆಲ್ಲ ಒಪ್ಕೊಳ್ಳಿ ನಾನು ಪಾಪಾತ್ಮ ನಾನು ಭಾಳ ಪಾಪಿ ಇದ್ದೀನಿ ಅಂತ ಒಪ್ಕೊಳ್ಳಂಗಿಲ್ಲ. ಗುಡ್ಯಾಗ ಕಲ್ಲು ಮೂರ್ತಿ ಮುಂದೆ ಈಗಿನ್ನರ ಹೋಗಿ ಹೇಳಿರ್ತಾನೆ, ನಾ ಪಾಪಾತ್ಮ ನನ್ನ ಪಾಪ ಪರಿಹರಿಸು, ನಾ ಪತಿತ ನನ್ನನ್ನು ಪಾವನಗೊಳಿಸು ಪುನೀತಗೊಳಿಸು ಅಂತ ಕೃಷ್ಣನ ಮುಂದೋ ವಿಷ್ಣು ಮುಂದೋ ಶಿವನ ಮುಂದೆ ಹೇಳಿರ್ತಾನೆ. ಅದೇ ಹೊರಗೆ ಬಂದ ತಕ್ಷಣ ಅವ್ನ ಫ್ರೆಂಡೋ ಅವ್ನ ಶತ್ರುನೋ ಏ ಪಾಪಾತ್ಮ ಬೈಲ್ ಅಂತ ಕರೆದ್ರೆ ಒಪ್ಕೊತಾನ, ಗುಡಿ ಮುಂದೆ ಜಗಳಕ್ಕೆ ನಿಲ್ತಾನ, ಅಷ್ಟರ ಒಪ್ಕೊತಾನಲ್ಲ ಪಾಪಾತ್ಮ ಆಗಿದ್ದೀನಿ ಅಂತ. ಆ ಪಾಪ ಮಾಡೀನಿ ಆ ಪಾಪದ ಶಿಕ್ಷೆ ಕಠೋರ ಇದೆ, ಪಾಪ ಕರ್ಮದ ಫಲ ಬಹಳ
ರೂಪದಲ್ಲಿ ಭೋಗಿಸಬೇಕಾಗ್ತದೆ ಅನ್ನೋ ಭಯದಿಂದ ಗಂಗೆಗೆ ಹೋಗ್ತೀನಿ ಗಂಗೆಗೆ ಹೋಗ್ತೀನಿ ಗಂಗೆಯಲ್ಲಿ ಮಿಂದ ಬರಬೇಕು ಅಂತ ಪ್ಲಾನ್ ಮಾಡ್ತಾನೆ ಬಹಳಷ್ಟು ಸರಿ ನಾ ಗಂಗೆಗೆ ಹೋಗಿ ಬರಬೇಕು ಗಂಗೆಗೆ ಹೋಗಬೇಕು ಗಂಗೆಗೆ ಹೋಗಿ ಬರಬೇಕಂತ ಯಾರು ವ್ಯಕ್ತಿ ಹೇಳಕತ್ತಾರಂದ್ರೆ ಏನರ್ಥ ಅಯ್ಯೋ ಈ ವ್ಯಕ್ತಿಗೆ ಎಷ್ಟು ಭಯ ಭಕ್ತಿ ಐತಲ್ಲ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಗಂಗೆಗೆ ಹೋಗ್ಬೇಕು ಗಂಗೆಗೆ ಹೋಗ್ಬೇಕು ಅಂತ ಅನ್ನಂದ್ರೆ ಅರ್ಥ ಅವನು ಭಾಳಷ್ಟು ಪಾಪ ಮಾಡ್ಯಾನ ಆ ಪಾಪ ತೊಳ್ಕೊಳಕ್ಕೆ ಹೋಗ್ತೀನಿ ಅಂತ ಪ್ಲಾನ್ ಈ ಗಂಗೆಯಲ್ಲಿ ಮಿಂದ್ರೆ ನಮ್ಮ ಪಾಪ ದೂರ ಆಗ್ತದ ನಮ್ಮ ಶರಣರು ನಮ್ಮ ಹಿರಿಯರು ಹೇಳ್ತಾರೆ ಹಿರಿಯ ಕರ್ಮವ ಮಾಡಿ ಹರಿಯುವ ಗಂಗೆಯಲ್ಲಿ ಮಿಂದು ಪಾಪ ಹರಿಯತೇನ ಬೇಡ ಪಾಪ ಜೇಡರ ಮಣ್ಣಲ್ಲ ಸರ್ವಜ್ಞ ಪಾಪ ಎನ್ನದೇನು ಧೂಳನ ಅದೇನು ಕೆಸರ ಶರೀರಕ್ಕೋ ಬಟ್ಟೆಗೋ ಕಲೆಗಳಾದರೆ ಕೆಸರು ಅಂದ್ಕೊಂಡ್ರೆ ಸೋಪು ವಾಟ್ರೋ ಏನೋ ಹಾಕಿ ಕ್ಲೀನ್ ಮಾಡ್ಬೋದು ಆದರೆ ಪಾಪ ಎನ್ನುವ ಕೊಳೆ ಅಂಟಿಕೊಂಡಿರೋದು ಆತ್ಮಕ್ಕೆ ಇವತ್ತಿನ ಗಂಗೆಯಲ್ಲಿ ಮಿಂದ್ರೆ ಶರೀರದ ಕೊಳೆ ಹೊರಟೋಗ್ಬೋದೆ ವಿನಃ ಆತ್ಮದ ಕೊಳೆಯನ್ನು ಹೊರಟೋಗಲ್ಲಲ್ಲ ಆತ್ಮದ ಪಾಪ ಹಾಗೆ ಇರ್ತದೆ ನಮ್ಮ ಹಿರಿಯರು ಪ್ರಶ್ನಿಸ್ತಾರೆ ಮಿಂದು ದೇವರ ಪೂಜಿಸೇನೆಂಬ ಸಂದೇಹಿ ಮಾನವ ನೀ ಕೇಳ ಮೀಯದೆ ಮೀನ ಮೀಯದೆ ಮೊಸಳೆ ತಾ ಮಿಂದು ತನ್ನ ಮನದ ಮೀಯದನ್ನಕ್ಕರ ಈ ಬೆಡಗಿನ ಮಾತು ಮೆಚ್ಚುವನೇನ ಮಗುಹೇಶ್ವರ ಒಂದು ವೇಳೆ ಆ ಗಂಗೆಯಲ್ಲಿ ಅಥವಾ ನದಿಯಲ್ಲಿ ಮಿಂದು ನಮ್ಮ ಪಾಪ ತೊಳ್ಕೊಳ್ಳೋದೇ ಆಗಿದ್ದೇ ಆಗಿದ್ರೆ ಆ ಮೀನುಗಳು ಮೊಸಳೆಗಳೆಲ್ಲವೂ ದಿನ ಅಲ್ಲೇ ಇರ್ತವೆ ನೀರಲ್ಲೇ ಅವು ಅದರಾಗಿ ಮುಳುಗಿ ಪಾವನಾಗಿ ದೇವತೆಗಳಾಗಿ ಸ್ವರ್ಗಕ್ಕೆ ಹೋಗ್ಬಿಡ್ಬೇಕಿತ್ತಲ್ಲ ಆದ್ದರಿಂದ ಹಾಂ ನೀರು ಒಂದು ಕ್ಲೀನಿಂಗ್ ಸಾಧನ ಶರೀರ ಕ್ಲೀನ್ ಮಾಡ್ಬೋದು ಭೌತಿಕ ವಸ್ತುಗಳನ್ನು ಕ್ಲೀನ್ ಮಾಡ್ಬೋದು ಆತ್ಮದ ಪಾಪ ತೊಳಿಲಿಕ್ಕಾಗ್ತದ ಗಂಗೆಯಲ್ಲಿ ಸಿಚುವೇಶನ್ ನೋಡಿಬಿಟ್ರಂತೂ ಏನೋ ಕ್ಲೀನ್ ಗಂಗಾ ಪ್ರಾಜೆಕ್ಟ್ನಲ್ಲಿ ಸ್ವಲ್ಪ ಕ್ಲೀನ್ ಆಗಿರ್ಬೋದು ಇಲ್ಲಾಂದರೆ ಅನೇಕ ಕಡೆ ಗಂಗೆಯಲ್ಲಿ ಎಷ್ಟು ಗಲೀಜು ಡಂಪ್ ಮಾಡ್ತಾರೆ ನಿಮಗೆ ಗೊತ್ತಿದೆ ಎಲ್ಲಿ ಗಂಗಾ ನದಿ ಹರಿತದೋ ಅದು ರಿಚ್ ಇಂಡಸ್ಟ್ರಿಯಲ್ ಏರಿಯಾ ಹೆವಿ ಸ್ಕೇಲ್ ಇಂಡಸ್ಟ್ರೀಸ್ ಭಾಳ ಇದ್ದಾವೆ ಇಂಡಸ್ಟ್ರೀಸಿನ ಒಂದು ದೊಡ್ಡ ಡಿಸ್ಅಡ್ವಾಂಟೇಜ್ ಏನಂದರೆ ಅವು ಪ್ರೊಡ್ಯೂಸ್ ಮಾಡುವ ಟನ್ ಗಟ್ಟಲೆ ಲೀಟ್ರ್ ಗಟ್ಟಲೆ ಕಸವನ್ನು ಕೆಸರನ್ನು ಎಲ್ಲಿ ಹಾಕುವುದಪ್ಪ ನದಿಯಲ್ಲೇ ಡಂಪ್ ಮಾಡಿಬಿಡ್ತಾರೆ ಅಂಥ ಗಲೀಜು ನೀರಿನಲ್ಲಿ ಸ್ನಾನ ಮಾಡಿದರೆ ಅದರಾಗೇನು ಆಯಿಲ್ ಮಿಕ್ಸ್ ಆಗಿರ್ತದೆ ಕೆಮಿಕಲ್ ಮಿಕ್ಸ್ ಆಗಿರ್ತದೆ ಶರೀರದ ಕೊಳೆ ದೂರ ಆಗುವುದಲ್ಲ ಆತ್ಮದ್ದು ಆಗಲ್ಲ ಶರೀರದ್ದು ಆಗಲ್ಲ ಇನ್ನೊಂದೆರಡು ರೋಗ ಅಂಟಿಸ್ಕೊಂಡು ಬರೋದೆ ಒಂದು ಕಡೆ ಅಲ್ಲೇ ನದಿ ಮೇಲ್ಗಡೆ ಪಾಯಿಂಟ್ನಲ್ಲಿ ಹರಿಶ್ಚಂದ್ರ ಘಾಟದಲ್ಲಿ ಹೆಣ ಸುಡ್ತಾರೆ ಇಲ್ಲಾದರೂ ಸತ್ತರೆ ಸ್ಮಶಾನಕ್ಕೆ ಒಯ್ದು ಸುಟ್ಟು ಸಿಸ್ಟಮ್ಯಾಟಿಕ್ದಲ್ಲಿ ಟಬ್ ಅನ್ನೋವರೆಗೂ ಇದ್ದು ಎಲ್ಲ ಕ್ರಿಯಾಕ್ರಮಗಳನ್ನು ಮಾಡ್ತಾರೆ ಇಲ್ಲ ಅಲ್ಲಿ ತೀರ್ಥಕ್ಷೇತ್ರದಲ್ಲಿ ಭಾಳ ಪಾವನ ಪುಣ್ಯ ಅಂತ ಅಲ್ಲಿ ಹೋಗಿ ಏನಾರ ಮಾಡಿಬಿಟ್ರೆ ಅಲ್ಲೂ ಭಾರಿ ರಶ್ ಆ ಘಾಟ್ನಲ್ಲಿ ಸ್ಮಶಾನಲ್ಲೂ ಸುಡೋರು ಹೆಣಗಳು ತರೋರು ರಶ್ ಎಲ್ಲೆಲ್ಲನೂ ಟಬ್ ಅಂದ್ಕೊಂಡು ನಿಲ್ಲಿಸ್ತಾರೆ ಪಟ ಪಟ ಇನ್ನೂ ಅರ್ಧಮರ್ಧ ಸುಟ್ಟಿರ್ತದೆ ಅದೇ ಹೆಣವನ್ನು ಒಯ್ದು ನೀರಿಗೆ ಹಾಕಿಬಿಡ್ತಾರೆ ಇನ್ನು ಅದು ತೇಲ್ಕೊಂಡು ಕೆಳಗೆ ಬರುವಲ್ಲಿ ಅಲ್ಲಿ ಸ್ನಾನದ ಪಾಯಿಂಟ್ ಇಟ್ಟಾರೆ ಅಲ್ಲೇನಾರ ಸ್ನಾನ ಮಾಡಿದರೆ ಹೆಣ ಇನ್ನು ಎಮ್ಮೆ ಅವೆಲ್ಲ ಅಲ್ಲೇ ಸ್ನಾನ ಮಾಡ್ತಿರ್ತವೆ ಆ ನೀರು ಟಚ್ ಆಗೋದಷ್ಟೇ ಆ ಹೆಣಗಳು ಟಚ್ ಆಗೋದೆ ಇಲ್ಲಿ ಲೌಕಿಕದಲ್ಲಿ ಹೆಣ ಟಚ್ ಆದರೆ ಹೆಣದ ಮನೆಗೆ ಹೋಗಿ ಬಂದರೆ ಟಚ್ ಆದ್ರಲ್ಲ ಯಾರ ಮನೆಗೆ ಸತ್ತಾರಂದ್ರೆ ಅವ್ರ ಮನೆಗೆ ಹೋಗಿ ಬಂದ್ರೂ ಸ್ನಾನ ಮಾಡ್ತಾರೆ ಅಲ್ಲ ಅವು ಟಚ್ಚೇ ಆಗಿಬಿಡ್ತವೆ ಇವೆಲ್ಲ ಸಿಸ್ಟಮ್ಸ್ ನೋಡಿದರೆ ಆತ್ಮ ಪಾವನ ಆಗ್ತದಂತ ಅನ್ನಿಸ್ತದ ತಮಗೆ ಆತ್ಮೀಯರೇ ಈ ಗಂಗೆ ನಿಜವಾಗ್ಲೂ ಪ್ರಾರಂಭದಲ್ಲಿ ಭಾಳ ಪರಿಶುದ್ಧ ನೀರು ನೀರಲ್ಲದು ಮಿಲ್ಕ್ ಮಿಲ್ಕ್ನಷ್ಟು ಶಕ್ತಿ ಇತ್ತು ಆ ನೀರಿನಲ್ಲಿ ಅಷ್ಟು ಪ್ಯೂರ್ ಇತ್ತು ಅವಾಗ ಎನ್ವೈರ್ಮೆಂಟ್ ಪಲ್ಯೂಟೆಡ್ ಇರಲಿಲ್ಲ ಅವಾಗ ಜಲ ನೀರಿನಲ್ಲಿ ಹಾಲಿನಷ್ಟು ಶಕ್ತಿ ಇತ್ತು ಸ್ವಚ್ಛ ಇತ್ತು ಸೈಂಟೆಡ್ ಒಳ್ಳೆ ಪರ್ಫ್ಯೂಮ್ ಬರ್ತಿತ್ತು ಹಂಗಿತ್ತು ಅವಾಗ ಮನುಷ್ಯನೂ ಪ್ರಕೃತಿ ಜೊತೆಗೆ ಅಷ್ಟು ಸ್ನೇಹದ ಬಾಂಧವ್ಯದಲ್ಲಿದ್ದ ಅಂಥ ನೀರಿನಲ್ಲಿ
ಗುಡ್ಡ ಬೆಟ್ಟ ದಾಟಿ ಹರಿದು ಬರುವಾಗ ಏನೋ ಅಲ್ಲಿ ಹರ್ಬ್ಸ್ಗಳನ್ನು ಗಿಡಮೂಲಿಕೆಗಳನ್ನು ಹರಿಸ್ಕೊಂಡು ಬರುವಾಗ ಅಲ್ಲೇನಾದ್ರು ಸ್ನಾನ ಮಾಡಿದರೆ ಏನೋ ಒಂದು ಸ್ಕಿನ್ ಡಿಸೀಸು ಅಥವಾ ಗಾಯನೋ ಇದ್ದಿದ್ರೆ ಮಾದ್ ಬಿಡ್ತಿತ್ತು, ಆ ನೀರಿನಾಗ ಮೆಡಿಸಿನಲ್ ಪ್ಲಾಂಟ್ಸ್ ಹರಿದು ಬರ್ತಿತ್ತು. ಆದರೆ ಈ ಅದಕ್ಕೋಸ್ಕರ ನಮ್ಮ ಹಿರಿಯರು ಆ ಒಂದು ಪ್ರತೀತಿ ಹಾಕ್ಕೊಂಡು ಬಂದರು. ಈಗಿನ ಗಂಗೆಯಲ್ಲ ಬಿಡಿ, ಈ ಗಂಗೆಯಲ್ಲಿ ಸ್ನಾನ ಮಾಡೋದ್ರಿಂದ ಪಾವನಾಗಲು ಹೇಗೆ ಸಾಧ್ಯ? ಭಜಗೋವಿಂದಂನಲ್ಲಿ ಬರ್ತದಲ್ವಾ, ಕುರುತೆ ಗಂಗಾ ಸಾಗರ ಗಮನಂ ವೃತ ಪರಿಪಾಲನ ಮತವಾಧಾನಂ ಜ್ಞಾನ ವಿನಯನ ಮು ಸರ್ವಮತೇನ ಭಜಂತಿನ ಮುಕ್ತಿಂ ಜನ್ಮಶತೇನ. ಏನು ಜ್ಞಾನವಿಲ್ಲದೆ, ಈಶ್ವರಿಯ ನಾಲೇಜ್ ಇಲ್ಲದೆ ಗಂಗಾ ಸ್ನಾನ ಮಾಡು, ವೃತ ಪರಿಪಾಲನೆ ಮಾಡು, ತೀರ್ಥಯಾತ್ರೆ ಮಾಡು, ಜಪ ತಪ ಹೋಮ ಮಾಡು, ಏನಾರ ಮಾಡ್ರಿ, ನಾಲೇಜ್ ಈಶ್ವರಿಯ ಸತ್ಯ ಪರಿಚಯವಿಲ್ಲದೆ ನಮ್ಮ ಪಾಪ ದೂರ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಾವಿರ ಜನರಿಗೆ ದಾನ ಮಾಡಿದರೂ ನಮ್ಮ ಪಾಪ ಏನು ದೂರ ಹೋಗಂಗಿಲ್ಲ. ಈಗಿನ ಕಾಲದವರಂತೂ ದೇ ಹ್ಯಾವ್ ಟೇಕನ್ ಇಟ್ ಆಸ್ ಗ್ರಾಂಟೆಡ್, ಚಲೋ ಪಾಪ ಮಾಡಿ ಸುಳ್ಳು ಹೇಳಿ ಕಲಬೆರಕೆ ಮಾಡಿ ಯಾರೋ ಹೊಟ್ಟೆಗೊಡ ಚಲೋ ರೊಕ್ಕ ಸಂಪಾದನೆ ಮಾಡೋದು, ಮಾಡಿದ ತಕ್ಷಣ 10 ರೂಪಾಯಿ ತೆಗೆದಿಟ್ಬಿಡೋದು. ಯಾರಿಗೆ? ದೇವ್ರಿಗೆ. ಯಾಕೆಂದ್ರೆ ದೇವ್ರಿಗೆ ಬಡವರಿಗೆ ದಾನ ಮಾಡಿದರೆ ಪುಣ್ಯ ಬರ್ತದಲ್ಲ. ತಮ್ಗೆ ಆಲ್ರೆಡಿ ಆತ್ಮಪಾಠದಲ್ಲಿ ಗೊತ್ತಾಗಿದೆ, ಪಾಪದ ಅಕೌಂಟೆ ಬೇರೆ, ಪುಣ್ಯದ ಅಕೌಂಟೆ ಬೇರೆ. ನೀವು ಪಾಪವನ್ನು ಪುಣ್ಯ ಮಾಡಿ ಆ ಪುಣ್ಯದಲ್ಲಿ ಪಾಪ ಮೈನಸ್ ಮಾಡ್ತೀರಂದರೆ ಇದೇನು ಮ್ಯಾಥ್ಮೆಟಿಕ್ಸ್? ಪುಣ್ಯದಲ್ಲಿ ಪಾಪ ಮೈನಸ್ ಮಾಡಿ ನನ್ನ ಪಾಪ ಕಡಿಮೆ ಆಯ್ತು ಅನ್ನಕ್ಕ? ಪಾಪಕ್ಕೇನು ಶಿಕ್ಷೆ ಇದೆ? ಅದು ಇದ್ದೇ ಇದೆ. ಪುಣ್ಯಕ್ಕೇನು ಸುಖ ಇದೆ? ಇದ್ದೇ ಇದೆ. ಒಂದು ಕಡೆ ಪಾಪ ಮಾಡಿ ಇನ್ನೊಂದು ಕಡೆ ಪುಣ್ಯ ಮಾಡಿದರೆ ಆ ಪಾಪದ ಬೆಂಕಿಯು ನಮ್ಮ ಪುಣ್ಯದ ಫಲವನ್ನು ಕ್ಷೀಣಿಸ್ಬಿಡ್ತದೆ. ಆದ್ದರಿಂದ ಆತ್ಮೀಯರೇ, ನಾವು ಪಾವನ ಆಗೋದು ಹೇಗೆ? ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ. ಜ್ಞಾನದಷ್ಟು ಪವಿತ್ರವಾದ ವಸ್ತುವೇ ಇದ್ರ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಆತ್ಮಜ್ಞಾನ, ಪರಮಾತ್ಮ ಜ್ಞಾನ, ಸೃಷ್ಟಿಚಕ್ರದ ಜ್ಞಾನದಿಂದಲೇ ನಾವಾತ್ಮ ಪವಿತ್ರ ಆಗಲು ಸಾಧ್ಯ. ಯೋಗ ಧ್ಯಾನವನ್ನು ಕಲಿತವನು ಜ್ಞಾನವನ್ನು ಪಡೆದುಕೊಂಡು ತನ್ನನ್ನು ಪಾವನ ಮಾಡಿಕೊಳ್ಳುತ್ತಾನೆ. ಹೇಗೆ? ಭಗವದ್ಗೀತೆ ಹೇಳುತ್ತದೆ, ಚೆನ್ನಾಗಿ ಪ್ರಜ್ವಲಿಸುತ್ತಿರುವ ಅಗ್ನಿಯು ಕಟ್ಟಿಗೆಗಳನ್ನು ಹೇಗೆ ಸುಟ್ಟು ಬೂದಿ ಮಾಡಿಬಿಡುತ್ತದೋ ಹಾಗೆ ಜ್ಞಾನವೆಂಬ ಅಗ್ನಿಯು ಮಾಡಿದ ಕರ್ಮಗಳನ್ನೆಲ್ಲ ಭಸ್ಮ ಮಾಡಿಬಿಡುತ್ತದೆ. ಯಥೈದ್ಧಾಂಸಿ ಸಂಯುದ್ಧೋರ್ ಅಗ್ನಿ ಭಸ್ಮಸಾತ್ ಕುರುತೇ ಅರ್ಜುನ ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಸಾತ್ ಕುರುತೇ ತಥಾ. ಆದ್ದರಿಂದ ತಾವೆಲ್ಲ ಭಾಗ್ಯಶಾಲಿಗಳು, ನಾವೆಲ್ಲ ಈಶ್ವರಿಯ ನಾಲೆಜ್ ಕೇಳ್ತಿದ್ದೀವಿ ಅಂದರೆ ನಮ್ಮ ಪಾಪವನ್ನು ಭಸ್ಮ ಮಾಡ್ಕೊಳ್ಳಿಕ್ಕೆ ನಾವು ಪೂರ್ಣ ತಯಾರಿ ನಡೆಸಿದ್ದೀವಿ. ಪಾಪ ಭಸ್ಮ ಮಾಡಿಕೊಳ್ಳುವಂತಹ ರೈಟ್ ಮೆಥಡ್ ನಮಗೆ ಸಿಕ್ಕಿದೆ ಅಂತ ಅರ್ಥ. ಅದು ಬಿಟ್ಟು ಭಕ್ತರು, ಗುರುಗಳು, ಶಿಷ್ಯರು, ಲಕ್ಷಾಂತರ ಜನರು ಹೋಗಿ ಶಿಷ್ಯ ಮಂಡಲವನ್ನು ಕರ್ಕೊಂಡು ಹೋಗಿ ಪಾವನ ಮಾಡೋದೇ ಆಗಿದ್ದರೆ ಇವತ್ತು ಭಾರತದಲ್ಲಿ ಒಬ್ಬರು ಪಾಪಾತ್ಮರು ಪತಿತರು ಉಳಿತಿರಲಿಲ್ಲ. ಒಂದು ವೇಳೆ ಗಂಗಾಜಲದಲ್ಲಿ ಮಿಂದು ಪಾವನ ಆಗೋದಿದ್ದರೆ ಎಷ್ಟು ಬೆಸ್ಟ್! ಬರೋದು, ನಮ್ಮ ಮನೆಗೆ ಬರೋದು, ಸಂಸಾರ ವ್ಯವಹಾರ ಮಾಡೋದು, ಚಲೋ ಪಾಪ ಮಾಡೋದು, ಮತ್ತು ಗಂಗೆಗೆ ಹೋಗೋದು, ಸ್ನಾನ ಮಾಡೋದು, ಮೀಯೋದು, ಪಾವನ ಆಗೋದು, ಬರೋದು, ಬಂದ ಮೇಲೆ ಮತ್ತೇನು ಮಾಡೋದು? ಸೇಮ್, ಮತ್ತು ಪಾಪ ಮಾಡೋದು. ಗಂಗೆಯಲ್ಲಿ ಮಿಂದು ಪಾವನ ಆಗೋದೇ ಆಗಿದ್ದರೆ ಫಾರಿನ್ ಆಗಿರೋರೆಲ್ಲರೂ ಬಂದು ಕ್ಯೂ ಹಚ್ತಿದ್ರು, ನಮ್ಮ ಪಾಪ ಪರಿಹರಿಸ್ಲಿಕ್ಕೆ ಬೇಕು ನಮಗೆ ಗಂಗೆ ಅಂತ. ಗಂಗೆಯಲ್ಲಿ ಮಿಂದು ಪಾವನ ಆಗಿದ್ರೆ ಗಂಗಾ ಸೋಪ್ ಅಂತೇ ಬರ್ತದಲ್ಲ, ಅದನ್ನು ಹಚ್ಕೊಂಡು ಬಿಟ್ರೆ ಮುಗೀತಲ್ಲ. ಗಂಗೆಯಲ್ಲಿ ಮಿಂದು ಪಾವನ ಆಗಿದ್ದೇ ಆಗಿದ್ದರೆ ಆ ಗಂಗಾ ನದಿ ದಡದಲ್ಲಿರುವಂಥ ಪ್ರತಿಯೊಬ್ಬರ ಮನೆಗೂ ಗಂಗಾ ನೀರೇ ಬರೋದಲ್ಲ, ಮುನ್ಸಿಪಾಲ್ಟಿಯವರು, ನಗರಸಭೆಯವರು ಬಿಡುವ ನೀರು ನಲ್ಲಿಯಲ್ಲಿ, ಮತ್ತು ಅವರೆಲ್ಲ ಪಾವನಾಗಿ ದೇವತೆಗಳಾಗಿ ಸ್ವರ್ಗವಾಸಿಗಳಾಗಿ ಬಿಡಬೇಕಿತ್ತು. ಗಂಗೆಯಲ್ಲಿ ಮಿಂದು ಪಾವನ ಆಗಿದ್ದರೆ ಎಷ್ಟು ಬೆಸ್ಟ್! ಹೋದಾಗೆಲ್ಲ ಒಂದು 20-25 ಲೀಟ್ರ್ ತರೋದು, ದಿನ ಗಂಗಾ ಸ್ನಾನ ಮಾಡಿ ಮಾಡಿ ಕ್ಲೀನಾಗಿ ಬಿಡ್ಬೋದಿತ್ತು. ಆದ್ದರಿಂದ ಈ ನಮ್ಮ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಆತ್ಮ ಸ್ವಚ್ಛಗೊಳಿಸಲು ಜ್ಞಾನ ಮತ್ತು ಮೆಡಿಟೇಷನ್ ಒಂದೇ ಒಂದು ಸಾಧನ.
ಆತ್ಮದ ಪಾಪ ತೊಳೆಯಲಿಕ್ಕೆ ಎಷ್ಟು ಮೆಡಿಟೇಷನ್ ಮಾಡ್ತೀವೋ, ಎಷ್ಟು ನಾಲೆಜ್ ತಿಳಿದುಕೊಳ್ತೀವೋ ಪಾಪ ಮುಕ್ತರಾಗಲು ಸಾಧ್ಯ. ಹೆಚ್ಚು ಹೆಚ್ಚು ಪುಣ್ಯ ಮಾಡಿದಷ್ಟು ಪುಣ್ಯದ ಬಲ ಆತ್ಮಕ್ಕೆ ಶಕ್ತಿಯನ್ನು ನೀಡುತ್ತದೆ. ಪಾಪದಿಂದ ಮುಕ್ತರಾಗಿ ಪುಣ್ಯವಂತರಾಗುವುದು ಹೇಗೆ? ಅದು ಕೇವಲ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಕಲಿಸೋ ಮೆಡಿಟೇಷನ್, ಆತ್ಮವನ್ನು ಸ್ವಚ್ಛಗೊಳಿಸೋ ಮೆಡಿಟೇಷನ್ ಆಗಿದೆ. ಪಾಪಾತ್ಮರಿದ್ದವರು ದೇವಾತ್ಮರನ್ನಾಗಿ ಮಾಡೋ ಮೆಡಿಟೇಷನ್ ಇದು. ನೀವು ಬೇಕಿದ್ರೆ ಇದನ್ನು ನಿಮ್ಮ ಮೇಲೆ ನೀವೇ ಪ್ರಯೋಗ ಮಾಡ್ಕೋರಿ. ನಾವು ಈ ಮೆಡಿಟೇಷನ್ನಿಂದ ಮಾತ್ರ ನಮ್ಮ ಜನ್ಮ ಜನ್ಮಾಂತರದ ಪಾಪದ ಕೊಳೆಯಿಂದ ಮುಕ್ತರಾಗಲು ಸಾಧ್ಯ. ಮಹಾಭಾರತದಲ್ಲಿ ಯುದ್ಧದ ನಂತರ ಪಾಂಡವರು ಒಂದ್ಸರಿ ವಿಜಯ ಯಾತ್ರೆ ಮಾಡಲಿಕ್ಕೆ ಹೋಗ್ತಾರೆ. ವಿಜಯಗಳಾಗಿದ್ರಲ್ಲ, ಗಂಗಾ ಸ್ನಾನ ಮಾಡ್ಕೊಂಡು ಬರ್ತೀವಿ, ತೀರ್ಥಯಾತ್ರೆಗೆ ಹೋಗ್ತೀವಿ, ಕೃಷ್ಣ ಅಕಂಪನಿಯರ್ಸ್ ನಮ್ಮ ಜೊತೆಗೆ ಬಾರಪ್ಪ ಅಂತ ಕೇಳ್ತಾರೆ. ಕೃಷ್ಣನಿಗೆ ಇವ್ರ ಮೂಢತನ ಗೊತ್ತಾಗ್ತದೆ, ಏನು ಗಂಗೆಯಲ್ಲಿ ಸ್ನಾನ ಮಾಡಿಬಿಟ್ರೆ ಪಾಪ ಹೋಗ್ಬಿಡ್ತದ? ಇಲ್ಲಪ್ಪ ನಾನು ಭಾಳ ಬ್ಯುಸಿ ಇದ್ದೀನಿ, ಭಾಳ ದಿನ ಆತು ನಮ್ಮ ರಾಜ್ಯ ಬಿಟ್ಟು ನಿಮ್ಗೆ ಹೆಲ್ಪ್ ಮಾಡೋಕ್ಕೆ ಇಲ್ಲೇ ಇದ್ದೆ, ತಗೋ ನನ್ನ ರಿಪ್ರೆಸೆಂಟೇಟಿವ್ ಒಂದು ಕಾಯಿ ಕೊಡ್ತಾನೆ, ತರಕಾರಿ ಹೀರಿಕಾಯೋ ಸೌತಿಕಾಯೋ ಹಾಗಲಕಾಯೋ ಕೊಡ್ತಾನೆ, ಚಲೋ ಕಹಿ ಇದ್ದಿದ್ದನ್ನು ಕೊಟ್ಟು, ನೋಡು ಎಲ್ಲೆಲ್ಲಿ ಗಂಗೆ ನೀವು ನೀರಿನಲ್ಲಿ ಮಿಂತಿರೋ ದರ್ಶನ ಮಾಡ್ತಿರೋ ಎಲ್ಲ ಇದಕ್ಕೂ ದರ್ಶನ ಮಾಡಿಸ್ಕೊಂಡು ಬರ್ರಿ ಅಂತ ಕೊಡ್ತಾನೆ. ಇವರು ಕೃಷ್ಣ ಹೇಳೇನಂದಮೇಲೆ ಇವರು ಅದನ್ನು ಬಹಳ ಆಜ್ಞಾಪೂರ್ವಕವಾಗಿ ತೊಗೊಂಡು ತಾವೆಲ್ಲ ಸ್ನಾನ ಮಾಡ್ತಾರೆ, ಆ ತರಕಾರಿಯನ್ನು ಸ್ನಾನ ಮಾಡಿಸಿ ಎಲ್ಲ ಕಡೆ ದರ್ಶನ ತೆಗೆಸ್ಕೊಂಡು ಬರ್ತಾರೆ. ಒಂದು ಫೈನ್ ಡೇ ಎಲ್ಲ ಕಡೆ ನೋಡಿ ಬಂದಿರುವಂತಹ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಸೆರೆಮನಿ ಇರ್ತದೆ, ಪಾಂಡವ್ರದ್ದು ಭಾಳ ಚಲೋ ಆಗಿತ್ತು ತೀರ್ಥಯಾತ್ರೆ ಅಂತ ಕೃಷ್ಣ ನನ್ನ ಗೆಸ್ಟಾಗಿ ಕರೆದಿರ್ತಾರೆ. ಕೃಷ್ಣ ಅಂತಾನೇನಪ್ಪ ಎಲ್ಲ ಚಲೋ ಆತ ತೀರ್ಥಯಾತ್ರೆ, ಮತ್ತು ನಾವೊಂದು ಇದು ಕೊಟ್ಟಿದ್ನಲ್ಲ ಏನು ಮಾಡಿದ್ರಿ, ಆ ಕಾಯಿಗೂ ಎಲ್ಲ ಸ್ನಾನ ಮಾಡಿಸಿದ್ರ? ಹಾಂ ಮಾಡಿಸಿದ್ವಿ, ಅಷ್ಟೊತ್ತಿಗೆ ಚಲೋ ಆದ್ಬಿಡು ಅಂತ ಅದನ್ನು ಹೆಚ್ಚಿ ಎಲ್ಲರಿಗೂ ಹಂಚ್ರಿ ಅಂತಾನೆ. ಎಲ್ಲ ದರ್ಶನ ಮಾಡ್ಕೊಂಡು ಬಂದೈತಿ ಇದು ದೇವ್ರದ್ದು, ಗಂಗೆ ಸ್ನಾನ ಮಾಡಿ ಬಂದೈತಿ, ಭಾಳ ಸ್ವಚ್ಛ ಪಾವನ ಟೇಸ್ಟಿ ಶಕ್ತಿಶಾಲಿ ಅಂತ ನೋಡಿದ್ರೆ ಅದು ಕಹಿ. ಅಯ್ಯೋ ಎಷ್ಟು ಕಹಿದು ಕೊಟ್ಟಿಯಲ್ಲ ಕೃಷ್ಣ ಅಂತ ಕೇಳ್ತಾರೆ. ಕೃಷ್ಣ ಅಂತ ನಲ್ಪ, ನಿಮ್ಮದು ಗಂಗಾ ಸ್ನಾನ ಮಾಡಿದಾಗ ಇದ್ರ ಕಹಿ ಹೋಗಲಿಲ್ಲ, ನಾಗತಾರ ಪಾಂಡವರು ಅದನ್ನು ಸ್ನಾನ ಮಾಡಿಸ್ಬಿಟ್ರೆ ಅದ್ರ ಒಳಗಿನ ಕಹಿ ಹೋಗ್ಬಿಡ್ತದ? ಕೃಷ್ಣ ಹೇಳ್ತಾನೆ, ನೀವು ಶರೀರ ಸ್ನಾನ ಮಾಡಿಸ್ಬಿಟ್ರೆ ಆತ್ಮದ ಪಾಪ ಹೊರಟೋಗ್ಬಿಡ್ತದ? ಆತ್ಮದ ಪಾಪ ಹೊರಟೋಗ್ಲಿಕ್ಕೆ ಒಂದೇ ಆಧಾರ ಸಹಜ ರಾಜಯೋಗ. ಗಂಗೆಯಲ್ಲಿ ಸ್ನಾನ ಮಾಡಿ ಪಾವನ ಆಗಿದ್ದೆ ಆದರೆ ಇವತ್ತು ಗುರು ಸಂತರ ಸ್ವಾಮಿ ಕಡೆ ಯಾಕೆ ಹೋಗಬೇಕಿತ್ತು? ಗಂಗೆಯಲ್ಲಿ ಸ್ನಾನ ಮಾಡಿ ಪಾವನಾಗಿದ್ದರೆ ಇಷ್ಟು ಕಳ್ಳತನ ಮೋಸ ಯಾಕೆ ನಡಿಬೇಕಿತ್ತು? ಕಲೆಬರಿಕೆ ವಂಚನೆಗಳು ಯಾಕೆ ನಡಿಬೇಕಿತ್ತು? ಅಲ್ಲಿ ಹೋಗಿ ಬಂದು ಏನೋ ಚೇಂಜ್ ಆಗ್ತೀನಿ ಪರಿವರ್ತನೆ ಆಗ್ತೀನಿ ಅಂತ ತೀರ್ಥಯಾತ್ರೆಯಲ್ಲಿ ಸಂಕಲ್ಪ ಮಾಡೋದು, ಇಲ್ಲಿ ಬಂದು ನಾಯಿಬಲ ಡೊಂಕೆ ಮತ್ತು ಅದೇ ಕಳ್ಳತನ ಮೋಸ ಮಾಡಿದರೆ ಏನು ಉಪಯೋಗಿದೆ? ಒಂದು ಹಳ್ಳಿಯಲ್ಲಿ ಯಾರು ತೀರ್ಥಯಾತ್ರೆ ಮಾಡಿರಂಗಿಲ್ಲ, ಹಳ್ಳಿ ಗೌಡ ಹೋಗಿರ್ತಾನೆ ತೀರ್ಥಯಾತ್ರೆ ಮಾಡಲಿಕ್ಕೆ, ಎಲ್ಲ ಮುಗಿಸ್ಕೊಂಡು ಬರ್ತಾನೆ. ದೊಡ್ಡ ಹಳ್ಳಿಯಲ್ಲಿ ಸಮಾರಂಭ, ಏನಪ್ಪ ತೀರ್ಥಯಾತ್ರೆ ನಾವಂತೂ ಮಾಡೋಕ್ಕಾಗಂಗಿಲ್ಲ, ಮಾಡಿ ಬಂದವ್ರನ್ನಾರ ನೋಡಿದರೆ ಭಾಳ ಪುಣ್ಯ ಅಂತ ಹೇಳಿ ಅವನನ್ನು ನೋಡೋಕ್ಕೆ ಜನ ಎಲ್ಲ ಸೇರಿರ್ತಾರೆ. ಅಷ್ಟೊತ್ತಿಗೆ ಈ ಊರಾಗಿನ ಅಜ್ಜ ಒಬ್ಬನ ಕೇಳ್ತಾನೆ, ಏನಪ್ಪ ತೀರ್ಥಯಾತ್ರೆ ಮಾಡಿ ಬಂದು, ಅಲ್ಲಿ ಹೋದರೆ ಏನಾರು ಒಂದು ಕೆಟ್ಟದ್ದು ಬಿಟ್ಟು ಬರ್ಬೇಕಲ್ಲ, ನೀ ಏನು ಕೆಟ್ಟದ್ದು ಬಿಟ್ಟು ಬಂದು? ಹಾಂ ನಾನಾ ಸಿಟ್ಟು ಬಿಟ್ಟು ಬಂದೀನಿ ಅಂತ. ಏನು ಬಿಟ್ಟು ಬಂದಿ ಅಂತ ಕೇಳ್ತಾನೆ ಅಜ್ಜ. ಸಿಟ್ಟು ಬಿಟ್ಟು ಬಂದೀನಿ ಅಂತಾನೆ. ಏನು ಬಿಟ್ಟು ಬಂದಿ ಅಂತ ಕೇಳ್ತಾನೆ. ಸಿಟ್ಟು ಬಿಟ್ಟು ಬಂದೀನಿ ಪಾ ಅಂತಾನೆ. ಏನು ಬಿಟ್ಟು ಬಂದಿ ಅಂದಿ ಅಂತ. ಸಿಟ್ಟು ಹೆಸರು ಹೇಳಬೇಕು, ಸಿಟ್ಟು ಬಿಟ್ಟು ಬಂದೀನಿ ಅರ್ಥ ಆಗಿಲ್ಲ ನಿನಗೆ, ಹೆಸರು ಹೇಳಬೇಕು ಅಂತ ಸಿಟ್ಟು ಮಾಡ್ತಾನೆ. ಬರೇ ಹೋಗಿ ಸಂಕಲ್ಪ ಮಾಡಿ ಅಥವಾ ಬರೇ ಹೋಗಿ ಬಂದ ತಕ್ಷಣ ಪರಿವರ್ತನೆ ಆಗಲು ಸಾಧ್ಯ ಇಲ್ಲ. ಸಿಟ್ಟು ಬಿಟ್ಟು ಬಂದಿನ ಸಿಟ್ಟನಾಗೆ ಹೇಳ್ತಾನೆ ಅಂದರೆ ಇನ್ನೂ ಸಿಟ್ಟು ಹೋಗಿಲ್ಲ ಅಂತ. ದರ್ಶನದಿಂದ ನಮ್ದೇನು ಸಿಟ್ಟು ದೂರ ಆಗಲ್ಲ, ಮಿಂದು ಬಿಟ್ಟರೆ ನಮ್ಮ ಪಾಪ ದೂರ ಆಗಲ್ಲ. ಇದಕ್ಕೆ ಸತತ ಅಭ್ಯಾಸ ಬೇಕು. ಅಭ್ಯಾಸ ಬಲದಿಂದ ಮಾತ್ರ ಪರಿವರ್ತನೆ ಆಗಲು ಸಾಧ್ಯ. ಈ ಮೆಡಿಟೇಷನ್ ನಿಜವಾಗ್ಲೂ ನಮ್ಮ ಅಂತರಂಗದಲ್ಲಿ ವಿಕರ್ಮಗಳ ಸಂಸ್ಕಾರಗಳನ್ನು, ವಿಕಾರಿಯ ಸಂಸ್ಕಾರಗಳನ್ನು ದೂರ ಮಾಡಿ ನಮ್ಮನ್ನು ದೇವಾತ್ಮ ಮಾಡಲಿಕ್ಕೆ ಖಂಡಿತ ಸಾಧ್ಯವಿದೆ. ಪರಂಜ್ಯೋತಿ ಸ್ವರ್ಪ ಪರಮಾತ್ಮನೊಬ್ಬನೇ ಪತಿತರನ್ನು ಪಾವನ ಮಾಡಲು ಸಾಧ್ಯ. ಇನ್ಯಾವ ಪಂಚತತ್ವಗಳಾಗಲಿ ಮೂರ್ತಿಗಳಾಗಲಿ ನಮ್ಮನ್ನು ಪಾವನ ಮಾಡಲು ಹೇಗೆ ಸಾಧ್ಯ ನೀವೇ ವಿಚಾರ ಮಾಡಿ. ಬನ್ನಿ, ಆ ಪರಂಜ್ಯೋತಿ ಸ್ವರ್ಪ ಪರಮಾತ್ಮನನ್ನು ನೆನಪು ಮಾಡೋದು ಹೇಗೆ ಅನ್ನೋದನ್ನು ಈಗ 2 ಮಿನಿಟ್ಸ್ ಮೆಡಿಟೇಷನ್ನೊಂದಿಗೆ ಕಲಿಯೋಣ. ಮತ್ತೆ ನೆಕ್ಸ್ಟ್ ಸೆಷನಲ್ಲಿ ಭೇಟಿಯಾಗೋಣ. ಓಂ ಶಾಂತಿ. ಓಂ ಶಾಂತಿ.
ದೇಹ ಎನ್ನುವ ಉಡುಪನ್ನ ತೊಟ್ಟು ಪಾತ್ರ ಮಾಡುವ ಪಾತ್ರಧಾರಿ ನಾನಾತ್ಮ ನಾನಾತ್ಮ ಜ್ಯೋತಿ ದೇಹ ಎನ್ನುವ ಶ್ರೇಷ್ಠವಾದ ಉಡುಪನ್ನ ತೊಟ್ಟು ಜೀವಕೋಶಗಳಿಂದ ಮಾಡಲ್ಪಟ್ಟ ಉಡುಪನ್ನ ತೊಟ್ಟು ಸೃಷ್ಟಿ ಎನ್ನುವ ರಂಗಮಂಟಪದ ಮೇಲೆ ಪಾತ್ರ ಮಾಡುವ ಶ್ರೇಷ್ಠ ನಟ ಸ್ಥೂಲವಾದಂತಹ ಸಿನಿಮಾಗಳಲ್ಲಿ ಒಳ್ಳೆ ನಟನಾಗಬೇಕಾದ್ರೆ ಮಾತಿನ ಶೈಲಿ ಬಾಡಿ ಆಕ್ಷನ್ಸ್ ಮುಖ ಚೆಹರೆ ಇದನ್ನು ಕನ್ಸಿಡರ್ ಮಾಡಲಾಗ್ತದೆ ನಾನು ಆತ್ಮನು ಶ್ರೇಷ್ಠ ನಟ ಕೋಟಿ ಕೋಟಿ ಆತ್ಮಗಳಲ್ಲಿ ನಾನು ಉನ್ನತ ನಟನಾಗಲು ಇಂದಿನಿಂದ ನಾನಾತ್ಮ ಈ ಬಾಯಿ ಮೂಲಕ ಎಲ್ಲರ ಜೊತೆಗೆ ಮಧುರವಾಗಿ ಮಾತನಾಡುವೆ ಮಧುರತೆ ನನ್ನನ್ನು ಶ್ರೇಷ್ಠ ನಟನನ್ನಾಗಿ ಮಾಡುತ್ತದೆ ನಾನಾತ್ಮ ಜ್ಯೋತಿ ಸರ್ವರ ಪ್ರತಿ ಶುಭ ಭಾವನೆಯನ್ನು ಇಟ್ಟುಕೊಳ್ಳುವೆ ಶುಭ ಭಾವನೆ ನನ್ನನ್ನು ಶ್ರೇಷ್ಠ ನಟನನ್ನಾಗಿ ಮಾಡುತ್ತದೆ ಯಾರು ಹೇಗೆ ಭಾವನೆ ಇಟ್ಕೊಂಡ್ರು ನಾನ್ ಸರ್ವರ ಪ್ರತಿ ಶುಭಮಸ್ತು ಸರ್ವರ ಪ್ರತಿ ಕಲ್ಯಾಣಮಸ್ತು ಸರ್ವರ ಪ್ರತಿ ಮಂಗಳಮಸ್ತು ಭಾವನೆ ಇಟ್ಟುಕೊಳ್ಳುವೆ ನಾನಾತ್ಮ ಸ್ವಯಂ ಪ್ರತಿ ಆತ್ಮವಿಶ್ವಾಸದ ದೃಢ ನಿಶ್ಚಯ ಇಟ್ಟುಕೊಳ್ಳುವೆ ವಿಜಯ ನನ್ನ ಜನ್ಮ ಸಿದ್ಧ ಅಧಿಕಾರ ಎನ್ನುವ ನನ್ನ ಸೆಲ್ಫ್ ಕಾನ್ಫಿಡೆನ್ಸ್ ನನ್ನನ್ನು ಶ್ರೇಷ್ಠ ನಟನನ್ನಾಗಿ ಮಾಡುತ್ತಿದೆ ನಾನು ವಿಜಯಿ ಆತ್ಮ 5 ಬಾರಿ ಮನನ ಮಾಡಿ ನಾನು ವಿಜಯಿ ಆತ್ಮ ನಾನು ವಿಜಯಿ ಆತ್ಮ ನಮ್ರತೆಯಿಂದ ಸರ್ವರ ಜೊತೆಗೆ ವ್ಯವಹರಿಸುವೆ ಸರ್ವಾತ್ಮಗಳನ್ನು ಗೌರವಿಸುವೆ ಆದರ್ಶ ಕರ್ಮಗಳನ್ನೇ ಮಾಡುವೆ ಪುಣ್ಯಪ್ರದಾಯಕ ಕರ್ತವ್ಯದಲ್ಲಿ ತೊಡಗುವೆ ಸರ್ವಾತ್ಮರಿಗೂ ಆತ್ಮಿಕ ಸುಖ ನೀಡುವ ಶ್ರೇಷ್ಠ ಕಾರ್ಯ ಮಾಡುವೆ ಶ್ರೇಷ್ಠ ನಟನಾಗುವೆ ನಾನಾತ್ಮ ಸೃಷ್ಟಿ ಎನ್ನುವ ರಂಗಮಂಟಪದ ಶ್ರೇಷ್ಠ ನಟ ನಾನು ಮಧುರವಾಗಿ ಮಾತನಾಡುವೆ 7 ಬಾರಿ ಮನನ ಮಾಡಿ ಮಧುರವಾಗಿ ಮಾತನಾಡುವೆ ಸಮಾಧಾನ ಚಿತ್ತದಲ್ಲಿರುವೆ 7 ಬಾರಿ ಮನನ ಮಾಡಿ ನಾನಾತ್ಮ ಸುಖದಾಯಿ ಕರ್ಮಗಳನ್ನೇ ಮಾಡುವೆ 7 ಬಾರಿ ಮನನ ಮಾಡಿ ನಾನಾತ್ಮ ನಿತ್ಯ ಹಸನ್ಮುಖಿಯಾಗುವೆ 7 ಬಾರಿ ಮನನ ಮಾಡಿ ಹಸನ್ಮುಖತೆ ಮಧುರ ಮಾತು ನಾನಾತ್ಮನ ವಿಜಯದ ಮೇಲೆ ಸ್ವಯಂ ಮೇಲೆ ನಿಶ್ಚಯ ಸುಖದಾಯಿ ಕರ್ಮಗಳು ಶುಭ ಭಾವನೆ ಇವೇ ನನ್ನ ಶೃಂಗಾರ ಇದ ಆತ್ಮಜ್ಯೋತಿಯ ಡೆಕೋರೇಷನ್ ನಾನಾತ್ಮ ಶ್ರೇಷ್ಠ ನಟ ಆದರ್ಶ ನಟನಾಗುವೆ ಓಂ ಶಾಂತಿ ಶಾಂತಿ ಓಂ ಶಾಂತಿ ಓಂ ಶಾಂತಿ.